ಒನ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಪುಳಿಯೋಗರೆ ಪೌಡ್ರ್ ಹೇಗೆ ಮಾಡೋದಂತ ನೋಡಿದ್ವಿ. ಆ ಪೌಡ್ರ್ ಇಟ್ಕೊಂಡು ಈಗ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕಡಲೆಬೇಳೆ ಒಂದು ಸ್ಪೂನ್, ಉದ್ದಿನ ಬೇಳೆ ಒಂದು ಸ್ಪೂನ್, ಇಂಗು ಕಾಲು ಸ್ಪೂನು, ಬಿಳಿ ಎಳ್ಳು ಒಂದು ಸ್ಪೂನ್, ಕಡಲೆಕಾಯಿ ಬೀಜ ಎರಡು ಸ್ಪೂನ್, ಒಂದು ನಾಲ್ಕೈದು ಮೆಣಸಿನ್ಕಾಯಿ, ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಗೋಡಂಬಿ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಗೋಡಂಬಿ ಒಂದು ನಾಲ್ಕೈದು, ಸಾಸಿವೆ ಅರ್ಧ ಸ್ಪೂನ್, ಕರಿಬೇವು ಸ್ವಲ್ಪ, ಬೆಲ್ಲ ಒಂದು ಹುಣಸೇನ ಗಾತ್ರದಷ್ಟು, ಲಿಂಬೆಣ್ ಗಾತ್ರದಷ್ಟು ಬೆಲ್ಲ, ಹುಣಸೇನು ಲೆಮೆನ್ ಗಾತ್ರದಷ್ಟು ಹುಣಸೇನ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಮುಂಚೆನೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಪೌಡ್ರು ಇದು ಲಾಸ್ಟ್ ಟೈಮ್ ನಾವು ಮಾಡಿದ್ವಲ್ಲ ವಿಡಿಯೋದಲ್ಲಿ, ಅದು ಪೌಡ್ರು. ಸೊ ಈ ಪೌಡ್ರ್ ಇಟ್ಕೊಂಡು ನಾವು ಉಪಯೋಗ ಮಾಡೋಣ. ಎಷ್ಟು ಪೌಡ್ರ್ ಹಾಕ್ಬೇಕು? ಆಮೇಲೆ ಇದು ನಮ್ಮ ಫ್ರೆಂಡ್ಸ್, ನೀವು ಕಡಲೆಕಾಯಿ ಬೀಜನ ಈ ಥರ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಆಮೇಲೆ ಲಾಸ್ಟಲ್ಲಿ ನೀವು ಗೊಜ್ಜು ಮಿಕ್ಸ್ ಮಾಡೋವಾಗ, ಅನ್ನಕ್ಕೆ ಮಿಕ್ಸ್ ಮಾಡೋವಾಗ ನೀವು ಹಾಕೊಂಡ್ರೆ ಕಡಲೆಕಾಯಿ ಬೀಜ ಗರಂ ಗರಂ ಅಂತ ಚೆನ್ನಾಗಿರುತ್ತೆ. ಈ ಥರ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಎಲ್ಲ ಒಗ್ಗರಣೆ ಮಾಡೋದಕ್ಕೆ ಬೇಕಾಗಷ್ಟು ಎಣ್ಣೆ ಒಂದು 4 ಟೀಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಗೋಡಂಬಿ, ಕರಿಬೇವು, ಎಳ್ಳು, ಇಂಗು, ಮೆಣಸಿನ್ಕಾಯಿ, ಎಲ್ಲ ಡ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ಎಷ್ಟು ಬೇಕೋ ಅಷ್ಟು ಪೌಡ್ರ್ ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕನ್ಸಿ. ಹುಣಸೆ ಹುಳಿ, ಹುಣಸೆ ಹುಳಿ ಹಾಕಿ ಒಂದು ಕುದಿ ಬರೋ ಆವಾಗ ಬೆಲ್ಲ ಹಾಕೊಳ್ಳಿ. ಇದೊಂದು 10 ನಿಮಿಷ ಚೆನ್ನಾಗಿ ಕುದಿಲಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನೋಡಿ ಇವಾಗ ಎಣ್ಣೆ ಎಲ್ಲ ಸೈಡಲ್ಲಿ ಬರ್ತಿದೆ. ಈ ಥರ ಎಣ್ಣೆ ಎಲ್ಲ ತೇಲ್ಕೊಂಡು ಮೇಲೆ ಬರೋವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ನೀವು ಆಫ್ ಮಾಡಿಕೊಂಡು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಬೋದು. ನೋಡಿ ಹೇಗೆಲ್ಲ ಎಣ್ಣೆ ಬರ್ತಿದೆ, ಈಗ ಬಂದರೆ ರೆಡಿ ಆಯ್ತು ಅಂತ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಅನ್ನಕ್ಕೆ ಫಸ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನದ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅಂತ. ಈಗ ನಾನು ಪುಳಿಯೋಗರೆ ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪುಳಿಯೋಗರೆ ರುಚಿ ರುಚಿಯಾದ ಪುಳಿಯೋಗರೆ ರೆಡಿಯಾಗಿದೆ. ಸವಿಯಲು ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ,
ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.